ಎಲ್ಲರಿಗೂ ನಮಸ್ಕಾರ. 8ನೇ ತರಗತಿಯ ದೈಹಿಕ ಶಿಕ್ಷಣ ಪ್ರಥಮ ಚಿಕಿತ್ಸೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೋಡ್ಬೋದು. 8, 9, 10ನೇ ತರಗತಿಯ ದೈಹಿಕ ಶಿಕ್ಷಣ ಹಾಗೆ ಸಮಾಜ ವಿಜ್ಞಾನದ ವಿಷಯದ ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡಬಹುದು. ಮೊದಲ ಮುಖ್ಯ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಧಾರಾಳವಾಗಿ ಡ್ಯಾಶ್ ಕುಡಿಸುವುದರಿಂದ ವಿಷದ ತೀಕ್ಷ್ಣತೆಯನ್ನು ಕಡಿಮೆ ಮಾಡಬಹುದು. ನೀರನ್ನು ಧಾರಾಳವಾಗಿ ನೀರನ್ನು ಕುಡಿಸುವುದರಿಂದ ವಿಷವನ್ನು ಕಡಿಮೆ ಮಾಡಬಹುದು. ಬಟ್ಟೆಗೆ ಬೆಂಕಿ ಬಿದ್ದಾಗ ಡ್ಯಾಶ್ ಓಡಾಡಬಾರದು. ಬಟ್ಟೆಗೆ ಬೆಂಕಿ ಬಿದ್ದಾಗ ಗಾಬರಿಯಿಂದ ಓಡಾಡಬಾರದು. ಅತಿಯಾದ ಮದ್ಯಪಾನದಿಂದ ವ್ಯಕ್ತಿಯು ಡ್ಯಾಶ್ ತಪ್ಪುತ್ತಾನೆ, ಪ್ರಜ್ಞೆ ತಪ್ಪುತ್ತಾನೆ. ಮದ್ಯಪಾನ ಸೇವನೆ ಮಾಡಿದ ವ್ಯಕ್ತಿ ಪ್ರಜ್ಞೆಯನ್ನು ತಪ್ತಾನೆ. ಮೂರ್ಛೆ ಹೋದ ವ್ಯಕ್ತಿಯನ್ನು ಡ್ಯಾಶ್ ಮಲಗಿಸಬೇಕು. ಮೂರ್ಛೆ ಹೋದ ವ್ಯಕ್ತಿಯನ್ನು ಅಂಗಾತ ಮಲಗಿಸಬೇಕು. ಎರಡನೇ ಮುಖ್ಯ ಪ್ರಶ್ನೆ, ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ವಿಷಪೂರಿತ ವಸ್ತುಗಳಾವುವು? ಚುಚ್ಚುಮದ್ದು, ಹಾವು, ಚೇಳು, ಜೇನು, ಜೇಡ, ಹುಚ್ಚುನಾಯಿ. ಪ್ರಜ್ಞೆ ತಪ್ಪುವುದೆಂದರೇನು? ದೊಡ್ಡ ಮೆದಳು ತನ್ನ ಕಾರ್ಯವನ್ನು ನಿಲ್ಲಿಸಿದಾಗ ಉಂಟಾಗುವ ಸ್ಥಿತಿಯನ್ನು ಪ್ರಜ್ಞೆ ತಪ್ಪುವುದು ಎನ್ನುವರು. ಮೂರನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನವುಗಳಿಗೆ ಸರಿ ಅಥವಾ ತಪ್ಪನ್ನು ಗುರುತಿಸಿ. ವ್ಯಕ್ತಿಯು ವಾಂತಿ ಮಾಡುತ್ತಿದ್ದರೆ ತಲೆಯನ್ನು ಪಕ್ಕಕ್ಕೆ ಬಾಗಿಸಬೇಕು. ಸರಿ, ಈ ಹೇಳಿಕೆ ಸರಿಯಾಗಿದೆ. ನೆಕ್ಸ್ಟ್, ಮುಖವು ನೀಲಿ ಬಣ್ಣಕ್ಕೆ ತಿರುಗಿದ್ದರೆ ಕೃತಕ ಉಸಿರಾಟ ನಡೆಸಬೇಕು. ಈ ಹೇಳಿಕೆಯು ಕೂಡ ಸರಿಯಾಗಿದೆ. ಗಾಯದಿಂದ ಚರ್ಮದ ಮೇಲೆ ಬೊಬ್ಬೆಗಳಾಗಿದ್ದರೆ ಸೀಳಬೇಕು. ತಪ್ಪು, ಈ ಹೇಳಿಕೆ ತಪ್ಪಾಗಿದೆ. ಉಸಿರಾಟದ ಮೂಲಕ ವಿಷವು ದೇಹವನ್ನು ಪ್ರವೇಶಿಸುವುದಿಲ್ಲ. ತಪ್ಪು, ಉಸಿರಾಟದ ಮೂಲಕ ವಿಷವು ದೇಹವನ್ನು ಪ್ರವೇಶಿಸುವುದಿಲ್ಲ. ಈ ಹೇಳಿಕೆಯು ಕೂಡ ತಪ್ಪಾಗಿದೆ.